ನೀವು ಜನರಲ್ಲಿ ನೋಡಿರೋ ಅತ್ಯುತ್ತಮ ವಿಷಯಗಳಿಗಾಗಿ ಅವರನ್ನ ಗುರುತಿಸಿ. ಕೀಳಾದುದನ್ನು ಗುರುತಿಸೋ ಬದಲು ಅತ್ಯುತ್ತಮವಾದದ್ದನ್ನು ಗುರುತಿಸುವ ಮೂಲಕ ನೀವು ಎಲ್ಲರ ಅತ್ಯುತ್ತಮ ಅಂಶಗಳನ್ನು ಉತ್ತೇಜಿಸಿ ಪೋಷಿಸಿ ಬರಮಾಡಿಕೊಳ್ತೀರಿ. ನೀವು ಏನಕ್ಕೆ ಗಮನ ನೀಡ್ತಿರೋ ಸಹಜವಾಗಿ ಅದು ಬೆಳೆಯುತ್ತೆ. ಕೊನೆ ಪಕ್ಷ ನಿಮ್ಮ ಪಾಲಿಗೆ ನೀವು ಭೇಟಿ ಮಾಡೋ ಪ್ರತಿ ಮನುಷ್ಯರಲ್ಲಿ ಒಳ್ಳೆಯ ಅಂಶಗಳು ಇವೆ, ಹೊಲಸು ಇದೆ. ನೀವು ಹೊಲಸಿಗೆ ಗಮನ ನೀಡಿದರೆ ನಿಮ್ಮ ಮನಸ್ಸು ಹೊಲಸಿನಿಂದ ತುಂಬಿ ಹೋಗುತ್ತೆ. ಬೇರೆಯವರ ಹೊಲಸು ನಿಮ್ಮದಾಗುತ್ತೆ. ಅದರಿಂದಾಗಿ ನಿಮ್ಮ ಸುತ್ತಲಿಂದ ಅದನ್ನೇ ಹೆಚ್ಚು ಹೆಚ್ಚು ಪಡೀತೀರಿ. ನೀವು ಒಳ್ಳೆಯ ಅಂಶಕ್ಕೆ ಗಮನ ನೀಡಿದರೆ ಅದು ಕೆಲವರಲ್ಲಿ ಸಾಸಿವೆಯಷ್ಟಿದೆ, ಆದರೂ ನೀವು ಅದಕ್ಕೆ ಗಮನ ಕೊಟ್ಟರೆ ಅದು ಬೆಳೆಯುತ್ತೆ. ಕೊನೆ ಪಕ್ಷ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಅನುಭವದಲ್ಲಿ ಅದು ಹೆಚ್ಚಾಗುತ್ತೆ. ಅದು ಅವರಲ್ಲೂ ಬೆಳೆಯೋ ಸಾಧ್ಯತೆ ಇದೆ. ನೀವು ಜಗತ್ತಿನಲ್ಲಿ ಬದುಕಿದ್ದಾಗ, ತೊಡಗಿದ್ದಾಗ ಅನೇಕರು ನಿಮಗೆ ಏನೇನೋ ಹೊಲಸು ವಿಷಯಗಳನ್ನು ಹೇಳಬಹುದು, ಮಾಡಬಹುದು. But if you pay attention to that, you will stop in your tracks. ಆದರೆ ನೀವು ಅದಕ್ಕೆ ಗಮನ ಕೊಟ್ಟರೆ ನೀವು ನಿಂತ ನೀರಾಗ್ತೀರಿ. ನಿರಂತರವಾಗಿ ವಿಷ ಕಾರ್ತಿರೋ ಜನರಲ್ಲೂ ಇರಬಹುದಾದ ಒಳ್ಳೆ ಅಂಶಗಳಿಗೆ ನೀವು ಗಮನ ಕೊಟ್ಟರೆ ಒಂದು ವಿಷಯ ಅಂದರೆ ನಿಮ್ಮ ಮನಸ್ಸು ಹೊಲಸಿನಿಂದ ತುಂಬಲ್ಲ, ಇನ್ನೊಂದು ವಿಷಯ ಅಂದರೆ ಅವರೂ ಬದಲಾಗೋ ಸಾಧ್ಯತೆ ಇರುತ್ತೆ. ನಾನು ಭಾರತ ಮತ್ತು ಅಮೆರಿಕಗಳ ಜೈಲುಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ನಡೆಸಿದ್ದೀನಿ. ಘೋರ ಸಂಗತಿಗಳನ್ನು ಮಾಡಿರೋ ಕೆಲವು ಅಪರಾಧಿಗಳನ್ನು ನಾನು ಭೇಟಿ ಮಾಡಿದ್ದೀನಿ. ಆದರೆ ಯೋಗದ ಸರಳ ಅಭ್ಯಾಸಗಳ ಮೂಲಕ ಅವರಲ್ಲಿ ಅನೇಕರು ತಮ್ಮನ್ನು ಪರಿವರ್ತಿಸಿಕೊಂಡಿದ್ದಾರೆ. ಮಿಗಿಲಾಗಿ ಅವರು ನನ್ನೊಂದಿಗಿದ್ದಾಗ ಅವರು ಅದ್ಭುತ ವ್ಯಕ್ತಿಗಳಾಗಿದ್ದರು. ಇದನ್ನು ನೀವು ಮಾಡಬಹುದು. ಅಂಗುಲಿಮಾಲ ಋಷಿಯಾಗಿ ಮಾರ್ಪಟ್ಟಿದ್ದನ್ನು ನೀವು ಕೇಳಿದ್ದೀರಿ. ವಾಲ್ಮೀಕಿ ಮಹಾನ್ ಋಷಿಯಾಗಿದ್ದನ್ನು ಕೇಳಿದ್ದೀರಿ. ಇಂತಹ ಅನೇಕ ಕಥೆಗಳಿವೆ, ಕೆಲವಷ್ಟೇ ಜನಪ್ರಿಯವಾಗಿವೆ. ತಮ್ಮಲ್ಲಿದ್ದ ಹೊಲಸನ್ನು ಅದ್ಭುತವಾಗಿ ರೂಪಾಂತರಿಸಿಕೊಂಡ ಅನೇಕರಿದ್ದಾರೆ. ಏಕೆಂದರೆ ಯಾರೋ ಅವರ ಅದ್ಭುತ ಗುಣಕ್ಕೆ ಗಮನ ಹರಿಸಿದರು. ಹಾಗಾಗಿ ದಯವಿಟ್ಟು ನೀವು ಯಾರನ್ನೇ ಭೇಟಿಯಾದರೂ ಅವರಲ್ಲಿ ಅತ್ಯುತ್ತಮವಾದದ್ದನ್ನು ಗಮನಿಸಿ. ಹಾಗಂತ ನೀವು ಕಲ್ಪನೆ ಮಾಡಿಕೊಳ್ಳಬೇಕಿಲ್ಲ. ನೀವು ಅವರಲ್ಲಿ ನೋಡೋ ಅದ್ಭುತ ವಿಷಯಕ್ಕೆ ಗಮನ ಕೊಡಿ. ಅವರು ಬೆಳೆಯೋದಕ್ಕೆ ಅದನ್ನು ಮಾನದಂಡವಾಗಿ ಇಟ್ಕೊಳ್ಳಿ. ಅವರ ಹೊಲಸನ್ನು ಮನಸ್ಸಿನಲ್ಲಿಟ್ಕೊಂಡು ಅವರು ಇನ್ನೂ ಕೀಳು ಸ್ಥಿತಿಗೆ ಇಳಿಯೋ ಹಾಗೆ ಮಾಡಬೇಡಿ. ಈ ಅವಕಾಶವನ್ನು ನೀವು ನಿಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ ಬಳಸ್ಕೋಬಹುದು. ಇದನ್ನು ಸಾಕಾರಗೊಳಿಸೋಣ.